ಹೊತ್ತಿನಲ್ಲಿ ಓಲೈಕೆ ರಾಜಕಾರಣಕ್ಕೆ ಬಿಜೆಪಿ ನೇತೃತ್ವದ ಸರ್ಕಾರ ಮುಂದಾಗಿದ್ದು ಕೊನೆಗೂ ಮುಸ್ಲಿಂ ಮೀಸಲಾತಿಗೆ ರಾಜ್ಯ ಸರ್ಕಾರ ಕುತ್ತು ತಂದಿದೆ. ವೀರಶೈವ ಲಿಂಗಾಯತ ಹಾಗೂ ಒಕ್ಕಲಿಗರ ಮೀಸಲಾತಿ ಪ್ರಮಾಣ ತಲಾ ಶೇಕಡಾ 2 ರಷ್ಟು ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಪ್ರವರ್ಗ 2B ಅಡಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಇದ್ದ ಶೇಕಡಾ 4 ರಷ್ಟು ಮೀಸಲಾತಿಯನ್ನ ರದ್ದುಗೊಳಿಸುವುದಾಗಿ ಹೇಳಿದೆ. ಮುಸ್ಲಿಮರಿಗೆ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ 2B ಅಡಿಯಲ್ಲಿ ಶೇಕಡಾ 4 ರಷ್ಟು ಮೀಸಲಾತಿಯನ್ನ ರದ್ದು ಮಾಡಿ ಈ ಮೀಸಲಾತಿಯ ಪ್ರಮಾಣವನ್ನ 2D ವರ್ಗದಲ್ಲಿ ಬರುವಂತಹ ವೀರಶೈವ ಲಿಂಗಾಯತರಿಗೆ ಶೇಕಡಾ 2 ರಷ್ಟು ಹಾಗೂ 2C ಅಡಿಯಲ್ಲಿ ಬರುವಂತಹ ಒಕ್ಕಲಿಗ ಜನಾಂಗಕ್ಕೆ ಶೇಕಡಾ 2 ರಷ್ಟು ಹಂಚಿಕೆ ಮಾಡಲಾಗಿದೆ. ಇದರಿಂದ ಹೊಸದಾಗಿ ಸೃಷ್ಟಿಸಲಾದ ಪ್ರವರ್ಗ 2D ಅಡಿಯಲ್ಲಿ ಲಿಂಗಾಯತರಿಗೆ ಶೇಕಡಾ 5 ರಿಂದ ಶೇಕಡಾ 7 ಕ್ಕೆ ಹಾಗೂ 2C ಅಡಿಯಲ್ಲಿ ಒಕ್ಕಲಿಗರಿಗೆ ಶೇಕಡಾ 4 ರಿಂದ 6 ಕ್ಕೆ ಮೀಸಲಾತಿಯನ್ನ ಹೆಚ್ಚಿಸಲಾಗಿದೆ. ಅದೇ ರೀತಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಅಂದ್ರೆ EWS ನೀಡಲಾಗುವ ಮೀಸಲಾತಿಯಲ್ಲಿ ಮುಸ್ಲಿಮರನ್ನ ಸೇರ್ಪಡೆ ಮಾಡಲಾಗುತ್ತೆ ಅಂತ ಹೇಳಿ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಮುಸ್ಲಿಂ ಸಮುದಾಯ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಆಳ್ವಿಕೆಗೆ ಬಂದ ನಂತರ ಮುಸ್ಲಿಂ ಸಮುದಾಯ ಅತ್ಯಂತ ದೌರ್ಜನ್ಯಗಳನ್ನ ಎದುರಿಸಿದೆ, ಸತತ ಅವಮಾನ ಹಲ್ಲೆಗಳನ್ನ ಎದುರಿಸಿದೆ. ಅದರಲ್ಲೂ ಕರ್ನಾಟಕದಲ್ಲಂತೂ ಹಿಜಾಬ್ ವಿಷಯವನ್ನ ತಂದು ಮುಸ್ಲಿಂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕಲ್ಲು ಹಾಕಲಾಗಿತ್ತು. ಅಲ್ಲದೆ ಜಾತ್ರೆ ದೇವಾಲಯಗಳ ಬಳಿ ಮುಸ್ಲಿಂ ಸಮುದಾಯದವರು ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಳ್ಳುವುದಕ್ಕೂ ಅಡ್ಡಿಪಡಿಸಲಾಗಿತ್ತು. ಇದೀಗ ಕರ್ನಾಟಕ ಬಿಜೆಪಿ ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದ ಮೀಸಲಾತಿಯ ಮೇಲೆ ವಕ್ರ ಕಣ್ಣು ಬಿದ್ದಿದೆ. ಕರ್ನಾಟಕದಲ್ಲಿ ಅಂದಾಜು ಶೇಕಡಾ 15 ರಿಂದ ಶೇಕಡಾ 17 ರಷ್ಟಿರುವ ಮುಸ್ಲಿಂ ಸಮುದಾಯಕ್ಕೆ ಈಗ ಕೇವಲ 4% ಮಾತ್ರ ಮೀಸಲಾತಿ ಇದೆ. ಇದೀಗ ಕರ್ನಾಟಕದ ಬಿಜೆಪಿ ಸರ್ಕಾರ ಇದಕ್ಕೂ ಸಂಚಕಾರ ತಂದಿದೆ. ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ. ಇವರ ಸ್ಥಿತಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕಿಂತಲೂ ಹೀನಾಯವಾಗಿದೆ ಅಂತ ಜಸ್ಟಿಸ್ ರಂಗನಾಥ್ ಮಿಶ್ರಾ ಆಯೋಗ ಮತ್ತು ಜಸ್ಟಿಸ್ ಸಾಚಾರ್ ಸಮಿತಿಯ ವರದಿಯ ಅಂಕಿಅಂಶಗಳೇ ಹೇಳುತ್ತೆ. ಮುಸ್ಲಿಂ ಸಮುದಾಯದ ಹಿಂದುಳಿದಿರುವಿಕೆಯನ್ನೇ ಕಂಡೇ ದೇವರಾಜ್ ಅರಸರ ಕಾಲದಿಂದಲೂ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿಯನ್ನ ನೀಡಲಾಗಿತ್ತು. ಮುಸ್ಲಿಂ ಸಮುದಾಯವನ್ನ ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನುವುದಕ್ಕಿಂತಲೂ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ ಸೇರಿಸಲಾಗಿತ್ತು. ಶೇಕಡಾ 4% ಮೀಸಲಾತಿಯನ್ನ ನೀಡಲಾಗಿತ್ತು. ಅಂತೆಯೇ ಈ ಸಮುದಾಯಕ್ಕೆ ಸೇರಿದ ಅಲೆಮಾರಿ ಮತ್ತು ಅಲೆಮಾರಿಗಳಾದ ಪಿಂಜಾರ, ನದಾಫ್, ಚಪ್ಪರ್ ಬಂದ್, ದರ್ವೇಜ್ ಮುಂತಾದ ಸಮುದಾಯಗಳನ್ನ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಪ್ರವರ್ಗ 1ರಲ್ಲಿ ಸೇರಿಸಿ 4% ಮೀಸಲಾತಿಯನ್ನ 95 ಇತರ ಅತಿ ಹಿಂದುಳಿದ ಜಾತಿಗಳೊಂದಿಗೆ ಹಂಚಿಕೊಳ್ಳುವ ಅವಕಾಶವನ್ನ ನೀಡಲಾಗಿತ್ತು. ಆದರೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇನ್ನು ಮುಂದೆ 2B ಪ್ರವರ್ಗ ಇರೋದಿಲ್ಲ. 2B ಎಂದರೆ ಇದುವರೆಗೂ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಮರಿಗೆ ಇದ್ದ ಮೀಸಲಾತಿ. ಮುಂದೆ ಪ್ರವರ್ಗ 2 ಅಂದ್ರೆ ಅತ್ಯಂತ ಹೆಚ್ಚು ಹಿಂದುಳಿದವರು, 2A ಹಿಂದುಳಿದವರು, 2B ಅಲ್ಪಸಂಖ್ಯಾತರು ಹಾಗೂ 3A ಅಂದ್ರೆ ಒಕ್ಕಲಿಗ ಮತ್ತು ಇತರರು, ಮತ್ತು 3B ವೀರಶೈವ, ಪಂಚಮಸಾಲಿ ಮತ್ತು ಇತರರು ಇದರಲ್ಲಿ ಬರ್ತಾ ಇದ್ರು. ಈಗ 2A 2C ಅಂದ್ರೆ ಒಕ್ಕಲಿಗರು ಮತ್ತು ಇತರರು, ಮತ್ತು 2D ಅಡಿಯಲ್ಲಿ ವೀರಶೈವ, ಪಂಚಮಸಾಲಿ ಮತ್ತು ಇತರರು ಎಂಬ ಮೀಸಲಾತಿಗಳು ಇವೆ ಅಂತೇಳಿ ಸರ್ಕಾರ ಸಮರ್ಥನೆಯನ್ನ ನೀಡ್ಕೊಳ್ತಾ ಇದೆ. ಹೊಸ ಲೆಕ್ಕಾಚಾರದ ಪ್ರಕಾರ ಒಕ್ಕಲಿಗ ಮೀಸಲಾತಿ ಪ್ರಮಾಣ ಶೇಕಡಾ 4 ರಿಂದ 6 ಕ್ಕೇರಲಿದೆ. ವೀರಶೈವ ಪಂಚಮಸಾಲಿ ಮೀಸಲಾತಿ ಪ್ರಮಾಣ 5 ರಿಂದ 7 ಕ್ಕೇರಲಿದೆ ಅಂತ ತಿಳಿಸಿದ್ದಾರೆ. ಧಾರ್ಮಿಕ ಸಮುದಾಯದವರಿಗೆ ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ನೀಡಲು ಅವಕಾಶ ಇಲ್ಲ, ಹಾಗಾಗಿ 2B ರದ್ದುಪಡಿಸಲಾಗಿದೆ. ಆದರೂ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ EWS ಕೋಟದ ಅಡಿ ಶೇಕಡಾ 10 ರಷ್ಟು ಮೀಸಲಾತಿ ಗುಂಪಿಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಧಾರ್ಮಿಕ ಅಲ್ಪಸಂಖ್ಯಾತರಿಗೆ 7 ರಾಜ್ಯಗಳಲ್ಲಿ OBC ಮೀಸಲಾತಿ ಇಲ್ಲ, 2B ಅಡಿ ಮೀಸಲಾತಿಯೂ ನೀಡಿಲ್ಲ. ಸ್ವಾತಂತ್ರ್ಯ ನಂತರ ಇಂತಹ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಕಾಲಕಾಲಕ್ಕೆ ಹಲವು ನಿರ್ಣಯ ಕೈಗೊಂಡು ಹಲವು ಸಮಿತಿಗಳನ್ನು ರಚಿಸಲಾಗಿದೆ, ಆದರೆ ಸಮಿತಿಗಳ ಶಿಫಾರಸುಗಳನ್ನು ಜಾರಿ ಮಾಡಿರಲಿಲ್ಲ. ಇನ್ನು ಹಿಂದುಳಿದ ವರ್ಗದಲ್ಲಿ ಒಂದೇ ವರ್ಗೀಕರಣ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿತ್ತು ಅಂತ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಬೊಮ್ಮಾಯಿಯವರ ಈ ಸಮರ್ಥನೆ ನಿಜಕ್ಕೂ ಪ್ರಾಕ್ಟಿಕಲ್ ಆಗಿ ಈ ರೀತಿಯಾಗಿ
ಮೀಸಲಾತಿಯನ್ನು ನೀಡಲು ಸಾಧ್ಯವಾ ಅನ್ನೋ ಪ್ರಶ್ನೆ ಎಲ್ಲೆಡೆ ಮೂಡ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರ ಒಂದು ಸಮುದಾಯಕ್ಕೆ ನೀಡಲಾಗಿದ್ದ ಮೀಸಲಾತಿಯನ್ನು ಕಿತ್ತು ಬೇರೆಡೆಗೆ ಹಂಚಿದೆ. ಸರ್ಕಾರದ ಈ ನಡೆ ವಿರುದ್ಧ ಮುಸ್ಲಿಂ ಸಮುದಾಯ ಆತಂಕಕ್ಕೆ ಒಳಗಾಗಿದ್ದು ಉಗ್ರ ಹೋರಾಟದ ಹಾದಿ ಹಿಡಿಯಲು ಸಜ್ಜಾಗಿದೆ.